DMW, the video streaming app. Download now. ಇಂಡಸ್ಟ್ರಿಗೆ ನೀವು ಅನ್ಫಾರ್ಚುನೇಟ್ಲಿ ಬಂದ್ರಿ, ಯಾವುದೇ ಪ್ರಿಪ್ರೇಷನ್ ಇಲ್ಲದೆ. ಸೊ ಯಾವ ರೀತಿ ಟ್ರೈನಿಂಗ್ ನೀವು ತಗೊಂಡ್ರಿ ಅಂತ? ನನಗೆ ನಾನು ಇವತ್ತಿನವರೆಗೂ ಟ್ರೈನಿಂಗ್ ತೊಗೊಳ್ಳುವಂಥ ಒಂದು ಸಂದರ್ಭ ದೇವ್ರಾಣೆಗಳು ಬರಲಿಲ್ಲ. ಯಾಕಂದರೆ ನಾನೇನು ಅಂಥ ಟ್ಯಾಲೆಂಟೆಡ್ ಕೂಡ ಅಲ್ಲ, ಆ್ಯಂಡ್ ಇವತ್ತಿಗೂ ನಾನು ಹೇಳ್ಕೊಳ್ಳಲ್ಲ ಓ ನಾನೆಲ್ಲನೂ ಗೊತ್ತಿದೆ ಅಂತ. ನನಗೇನೋ ಬಟ್ ಅವ್ರ ಕತೆಗೆ ಏನು ಬೇಕೋ ಅದನ್ನು ಆ್ಯಕ್ಟ್ ಮಾಡೋಷ್ಟು ಸಾಮರ್ಥ್ಯ ಅಂತೂ ಖಂಡಿತ ನನ್ನಲ್ಲಿ ಇತ್ತು. ಯಾಕಂದರೆ ನನಗೆ ಆ ಒಂದು ಅಭಿನಯ ಅನ್ನೋದು ಬಹುಶಃ ನನಗೆ ಚಿಕ್ಕ ಮಗುವಿಂದನೇ ಬಂದುಬಿಟ್ಟಿತ್ತು ಅನಿಸುತ್ತೆ. ನನ್ನ ಸ್ಕೂಲಲ್ಲಿ ನಾನು ಹೇಳ್ದಂಗೆ ಡ್ಯಾನ್ಸ್ ಕಾಂಪಿಟೇಷನ್ಸು, ಇಂಟರ್ ಸ್ಕೂಲ್ ಕಾಲೇಜಲ್ಲಿ ಇದರಲ್ಲೆಲ್ಲ ನಾನು ಒಂದು ಹೋಗಿ ನಾನೊಂದು ನಾಟಕ ಪ್ರದರ್ಶನ ಮಾಡಿ ಅಥವಾ ಸಿಂಗಿಂಗ್ ಮಾಡಿ ಬಂದು ನನಗೆ ಅವಾರ್ಡ್ಸ್ ತೊಗೋತೀನಿ ಅಂದರೆ ಪ್ರೈಸಸ್ ತೊಗೊಂಡ್ಬಂದು ಸ್ಕೂಲಲ್ಲಿ ಇಡ್ತೀನಿ ಅಂತ ಅಂದರೆ ಅಲ್ಲಿಗೆ ಅದು ಅಂಡರ್ಸ್ಟುಡ್ ಅಂತ, ಓಕೆ ನನ್ನಲ್ಲಿ ಅಭಿನಯ ಅನ್ನೋದು ಇದೆ ಅಂತ. ಸೊ ಹಾಗಾಗಿ ನಾನೇನು ಯಾವುದೇ ಕ್ಲಾಸಸ್ಗೆ ಆ ಥರ ಎಲ್ಲೂ ಹೋಗಿ ನಾನು ಅಟೆಂಡ್ ಮಾಡಿಲ್ಲ. ನನಗೇನಾದರೂ ಹೊಸತನ ಕಲಿಬೇಕು ಅಂತ ಅಂದಾಗ ನನ್ನ ರೂಮಲ್ಲಿ ನನ್ನ ಮಿರರ್ ಮುಂದೆ ನಿಂತ್ಕೊಂಡು ಲೈಕ್ ಈ ಥರ ಕಣ್ಣೆತ್ತಿ ಇದು ಮಾಡೋದು ಅಥವಾ ಹಿಂಗೆ ಮಾಡೋದು ಈ ಥರ ಏನು ಚೆನ್ನಾಗಿ ಮಾಡಿ ಇದು ಏನಾದರೂ ಒಂದು ಆ್ಯಕ್ಷನ್ಸ್ ಮಾಡಿ ನಾನು ನೋಡ್ತಾ ಇರ್ತೀನಿ, ಬಿಟ್ಟರೆ ಇವತ್ತಿನವರೆಗೂ ಎಲ್ಲೂ ಕಲ್ತಿಲ್ಲ. ಓಕೆ ಅಂತ. ಸೊ ಇನ್ನು ಇಂಡಸ್ಟ್ರಿನಲ್ಲಿ ನೀವು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತೀರಾ, ಸಡನ್ ಆಗಿ ಕಾಮಿಡಿಯನ್ ಆಗಿ ಕನ್ವರ್ಟ್ ಆಗ್ತೀರಾ. ಹೌದು, ಅದು ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಬುಲೆಟ್ ಪ್ರಕಾಶ್ ಸರ್ ಆಗಿರ್ಬೋದು, ಸಾಧು ಕೋಕಿಲ ಸರ್ ಆಗಿರ್ಬೋದು, ಅವರ ಕಾಂಬಿನೇಷನ್. ಸೊ ಆ ಒಂದು ಅನುಭವ ಮತ್ತೆ ಅದು ಸೆಲೆಕ್ಷನ್ ಆದದ್ದು ಹೇಗೆ ಅಂತ? ಇಲ್ಲ, ನನಗೆ ನಂದು ನನ್ನ ಹಣೆ ಬರದಲ್ಲಿ ಹೇಗೆ ಅಂತಂದರೆ, ನಾನು ಸ್ಟಾರ್ಟಿಂಗ್ ನಾನು ನಿಮ್ಗೆ ಆಗಲೇ ಹೇಳಿದೆ ನನ್ನ ಹೀರೋಯಿನಾಗಿ ಸೆಲೆಕ್ಟ್ ಆಗಿದ್ದ ಸಿನಿಮಾ. ಆ ಸಿನಿಮಾ ಒಂದು 4 ವರ್ಷ ಆದರೂ ಸಿನಿಮಾ ರಿಲೀಸೇ ಆಗಲಿಲ್ಲ. ಇನ್ನೊಂದು ಸಿನಿಮಾ ಮಾಡಿದೆ ತರಕಶ ಅಂತ, ಆ ಸಿನಿಮಾನೂ ರಿಲೀಸ್ ಆಗಿಲ್ಲ. ಅರೆ ಏನಿದು, ನಾನು ಮಾಡ್ತಿರೋ ಸಿನಿಮಾ ನಾನು ಹೀರೋಯಿನಾಗಿ ಲಾಂಚ್ ಆಗಿದ್ದು, ಮಕ್ಕಳ ಸಿನಿಮಾ ಇದ್ದರೂ ನಾನು ಹೀರೋಯಿನೇ ಮಾಡಿದ್ದು, ಏನಿದು ಯಾವ ಸಿನಿಮಾ ಮಾಡಿದ್ರು ಲಾಂಚ್ ಏನು ರಿಲೀಸ್ ಆಗ್ತಿಲ್ವಲ್ಲ ಅಂತ ಏನು ಮಾಡಿದೆ, ಸರಿ ಅಟ್ಲೀಸ್ಟ್ ಯಾವುದೋ ಒಂದು ಕ್ಯಾರೆಕ್ಟರ್ಸ್ ಬಂದರೂ ಆದರೂ ಮಾಡಲಿ, ಸಿನಿಮಾ ರಿಲೀಸ್ ಆಗೋ ಸಿನಿಮಾ ಆಗೋ ತನಕ ಪ್ರೆಷರ್ ಜಾಸ್ತಿ ಇತ್ತು ಫ್ಯಾಮಿಲಿ ಕಡೆಯಿಂದ, ಯಾವುದು ಸಿನಿಮಾ ರಿಲೀಸ್ ಆಯ್ತಾ ರಿಲೀಸ್ ಆಯ್ತಾ, ಅಥವಾ ಫ್ರೆಂಡ್ಸ್ಗಳ ಕಡೆಯಿಂದ ಯಾವಾಗ ನಿನ್ನ ಸಿನಿಮಾ ರಿಲೀಸ್ ಅಂತ ಅನ್ನೋದು ಅಟ್ಲೀಸ್ಟ್ ನನ್ನ ಮನಸ್ಸಲ್ಲಿತ್ತು. ಯಾವುದಾದ್ರೂ ಒಂದು ಸಿನಿಮಾ ಒಂದು ಪುಟ್ಟ ಪಾತ್ರ ಆದರೂ ಸರಿ ನನ್ನ ಮಗಂದು ರಿಲೀಸ್ ಆಗಿಬಿಟ್ರೆ ಸಾಕಪ್ಪ ಇವ್ರ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಥರ ಬಂದುಬಿಟ್ಟಿತ್ತು. ಆವಾಗ ನನಗೆ ಒಬ್ಬರು ಕ್ಯಾಸ್ಟಿಂಗ್ ಡೈರೆಕ್ಟರ್ ಗೋವಿಂದೇಗೌಡ ಅವರು ಅಂತ, ಸತ್ಯ ಇನ್ ಲವ್ ಅಂತ ಒಂದು ಸಿನಿಮಾಗೆ ಶಿವಣ್ಣನ ಲವರ್ ರೋಲ್ಗೆ ನನ್ನ ಫೋಟೋ ಕಳಿಸಿದ್ರು. ಸೊ ಅದು ನೋಡಿದಂಥ ಮಳವಳ್ಳಿ ಸಾಯಿ ಕೃಷ್ಣ ಸರ್ ಅವರು ಇಲ್ಲ ಚೆನ್ನಾಗಿದ್ದಾಳೆ ಹುಡುಗಿ, ಮಾಡ್ಬೋದು ಈ ಪಾತ್ರ ಮಾಡ್ಬೋದು ಅಂತ. ಅಲ್ಲಿ ಸ್ವಲ್ಪ ಕಾಮಿಡಿ ಟಚ್ ಇರುವಂಥ ಒಂದು ಪಾತ್ರ, ಶಿವಣ್ಣಂಗೆ ಲವ್ ಪ್ರಪೋಸ್ ಮಾಡೋದು. ಶಿವಣ್ಣಲ್ಲಿ ನಾನು ಇನ್ನೂ ಆಗ ಇನ್ನೂ ಚಿಕ್ಕ ಹುಡುಗಿ, ಬಟ್ ನೋಡೋಕ್ಕೆ ಒಂದು ಸ್ವಲ್ಪ ದಷ್ಟ ಪುಷ್ಟವಾಗಿದ್ದೇದ್ರಿಂದ ಸೊ ಆ ಪಾತ್ರ ಮಾಡಿದೆ, ಎಲ್ರಿಗೂ ಖುಷಿಯಾಯಿತು. ಅದಾದಮೇಲೆ ಸೇಮ್ ಕ್ಯಾಸ್ಟಿಂಗ್ ಡೈರೆಕ್ಟರ್ ಗೋವಿಂದ ಅವ್ರ ಕಡೆಯಿಂದ ನನಗೆ ಕೋಡಗನ ಕೋಳಿ ನುಂಗಿತ್ತ ಅನ್ನೋಂಥ ಒಂದು ಸಿನಿಮಾ, ಜಗ್ಗೇಶ್ ಅವರು ಹೀರೋ, ಅದರಲ್ಲಿ ಜಗ್ಗೇಶ್ ಸರು ಮತ್ತು ಶರಣ್ ಅವ್ರ ಕಾಂಬಿನೇಷನ್, ಹಾಗೆ ಬುಲೆಟ್ ಪ್ರಕಾಶ್ ಅವ್ರ ಕಾಂಬಿನೇಷನಲ್ಲಿರುವಂಥ ಒಂದು ಕಾಮಿಡಿ ಕ್ಯಾರೆಕ್ಟರ್ ಅದು. ಈ ಫಸ್ಟ್ ಟೈಮ್ ಅಲ್ಲೇ ನನಗೆ ಬುಲೆಟ್ ಪ್ರಕಾಶ್ ಸರ್ ಪರಿಚಯ ಆದರು. ಸೊ ಈ ಥರ ಕಾಮಿಡಿ ಇದೆ ಮಾಡ್ತೀಯಾ ಅಂತಂದಾಗ, ಅರೆ ನನಗೆ ಈ ಜನಗಳ ಬಾಯಿ ಮುಚ್ಚಿಸ್ಬೇಕು, ಫ್ಯಾಮಿಲಿಯವ್ರ ಬಾಯಿ ಮುಚ್ಚಿಸ್ಬೇಕು, ಅಟ್ಲೀಸ್ಟ್ ಯಾವುದೋ ಒಂದು ಸಿನಿಮಾ ನಾನು ಮಾಡಿದ್ದು ರಿಲೀಸ್ ಆಗಿ ಜನಗಳಿಗೆ ತೋರಿಸ್ಬಿಟ್ರೆ ಸಾಕು ಅನ್ನೋಂಥ ಟೈಮ್ನಲ್ಲಿ ಬುಲೆಟ್ ಸರ್ ನನಗೆ ಈ ಥರದೊಂದು ಸಿನಿಮಾ ಇದೆ, ಈ ಥರ ಡೇಟ್ಸು, ನೀನು ಬಂದುಬಿಡು ಅಂತ ಹೇಳಿದ್ರು. ನನಗೆ ಪ್ರೊಡಕ್ಷನಿಂದ ಕಾಲ್ ಬಂತು. ಆಮೇಲೆ ಯಾವ ಸಿನಿಮಾ ಇರ್ಬೋದು ಏನು ಅಂತ ನೋಡಿದಾಗಲೇ ನನಗೆ ಹೋಗಿ ಲೊಕೇಶನ್ಗೆ ಡೈರೆಕ್ಟ್, ಯಾವುದು ಆಡಿಷನ್ಸ್ ಇಲ್ಲ ಏನೂ ಇಲ್ಲ, ನಾನು ಇವತ್ತಿನವರೆಗೂ ಯಾವತ್ತು ಯಾವ ಆಡಿಷನ್ಸ್ಗೂ ಹೋಗಿಲ್ಲ. ಡೈರೆಕ್ಟ್ ನನಗೆ ಎಲ್ಲ ಲಕ್ಕಿ ಅಂತಂದರೆ ಡೈರೆಕ್ಟ್ ಶೂಟಿಂಗಲ್ಲಿ ಕ್ಯಾಮ್ರಾ ಮುಂದೆನೇ ನಿಂತಿದ್ದು. ಆದರೆ ಅವತ್ತಿನವರೆಗೂ ನಾನು ಮಾಡ್ತಾ ಇದ್ದಿದ್ದು ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಸಿನಿಮಾಗಳು. ಆಮೇಲೆ ದೊಡ್ಡ ಪಾತ್ರ ಅಂತಂದರೆ ಡೆಫಿನೆಟ್ಲಿ ನಾನು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋ ಸಿನಿಮಾನೇ ದೊಡ್ಡ ಸಿನಿಮಾ ಅನ್ನೋ ರೇಂಜ್ ನನಗೆ. ಶಿವಣ್ಣ ಅವರು ಸತ್ಯ ಇನ್ ಲವ್ ಕೂಡ ಅದು ಕೂಡ ದೊಡ್ಡ ಬಜೆಟ್ ಸಿನಿಮಾ, ಆದರೆ ಅದರಲ್ಲಿ ಒಂದು ಪುಟ್ಟ ಪಾತ್ರ ಬಟ್ ರಿಜಿಸ್ಟರ್ ಆಯಿತು, ಎಲ್ಲ ಕಡೆಯೂ ರಿಜಿಸ್ಟರ್ ಆಯಿತು. ಆ ಕೊಡಗನ ಕೋಳಿ ನುಂಗಿತ ನಂತರ ನನಗೆ ಒಂದು ಕಾಮಿಡಿಯನ್ನಾಗಿ ತುಂಬ ನೆಲೆನೂರಕ್ಕೆ ಸಹಾಯ ಮಾಡಿದಂಥ ಸಿನಿಮಾ. ಲೊಕೇಶನಲ್ಲಿ ಹೋಗಿ ನೋಡ್ತೀನಿ, ದೊಡ್ಡ ಸೆಟ್ಟು, ದೊಡ್ಡ ದೊಡ್ಡ ಕ್ಯಾಮ್ರಾಗಳು, ದೊಡ್ಡ ದೊಡ್ಡ ಲೈಟ್ಸು, ಅಷ್ಟೊಂದು ಜನ, ಅಯ್ಯೋ ಏನಪ್ಪ ಇದು ಅಂತ ಅಂದ್ಕೊಂಡೆ. ಆಮೇಲೆ ಡೈರೆಕ್ಟ್ರ್ ಯಾರು ಅಂತಂದರೆ ಸಾಧು ಮಹಾರಾಜ್ ಸರ್, ಸಾಧು ಕೋಕಿಲ ಸರ್ ಅವರ ಡೈರೆಕ್ಷನ್ನು, ಹೀರೋ ಪ್ರಜ್ವಲ್ ದೇವರಾಜು, ಆಮೇಲೆ ಫುಲ್ ಅಂತ ಕಾಮಿಡಿ ಗಂಗೆ ಬಾರೆ ತುಂಗೆ ಬಾರೆ ಸಿನಿಮಾ. ಓಕೆ, ಮೊದಲನೇ ದಿನ ಹೋದೆ, ಅದು ಕಂಠೀರವ ಸ್ಟುಡಿಯೋನಲ್ಲಿ ಶೂಟಿಂಗ್ ಇತ್ತು. ಫಸ್ಟು ನನಗೆ ಕೊಟ್ಟಿದ್ದೆ ಒಂದು 2 ಪೇಜ್ ಡೈಲಾಗ್ ಇತ್ತು, ಇದಿಷ್ಟು ಸಿಂಗಲ್ ಟೇಕಲ್ಲಿ ಮಾಡಬೇಕು ಅಂತಂದರು. ಫಾರ್ ಮೀ ಇಟ್ ಇಸ್ ವೆರಿ ಚಾಲೆಂಜಿಂಗ್, ಏಕೆಂದರೆ ಬುಲೆಟ್ ಪ್ರಕಾಶ್ ಅಂತ ಒಂದು ಸೀನಿಯರ್ ಆ್ಯಂಡ್ ಟಾಪ್ ಮೋಸ್ಟ್ ಕಾಮಿಡಿಯನ್ ಆ್ಯಕ್ಟರ್ ಒಂದು ಹುಡುಗಿನ ರೆಫರ್ ಮಾಡಿದರೆ ಇನ್ನೊಂದು ಕಾಮಿಡಿ ಸ್ಟಾರ್ಗೆ, ಕಾಮಿಡಿ ಕಿಂಗೇ ಅವರು.
ಇವರು ನನಗೆ ರೆಫರ್ ಮಾಡಿದ್ದಕ್ಕೆ ಅವ್ರಿಗೆ ಮರ್ಯಾದೆ ಹೋಗಬಾರ್ದು, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಸಾಧುಸರ್ ಮರ್ಯಾದೆ ಹೋಗಬಾರ್ದು, ನಾನು ಹೇಗಾದರೂ ಮಾಡಿ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಲೇಬೇಕು ಅಂತ ಎಲ್ಲ ಇರೋಬರೋ ದೇವ್ರನ್ನೆಲ್ಲ ಪ್ರೇ ಮಾಡಿಕೊಂಡು ಕಾಮಿಡಿ ಸ್ಕ್ರಿಪ್ಟ್ ಎಲ್ಲ ತೊಗೊಂಡು ಸರಿ ಓಕೆ ಮಾಡ್ತೀನಿ ಅಂತಂದೆ. ಇನ್ನೇನು ಡೈಲಾಗ್ ಮುಗೀತು, ಉಸಿರು ಬಿಡೋಣ ಅನ್ನೋ ಅಷ್ಟರಲ್ಲಿ ಇಡೀ ಸೆಟ್ಟಿಂದ ಎಲ್ಲ ಕಡೆಯಿಂದ ಚಪ್ಪಾಳೆ ಸೌಂಡ್ ಬಂತು. ಅವತ್ತು ಸ್ಟಾರ್ಟ್ ಆಗಿದ್ದು ಇಡೀ ಸಿನಿಮಾನಲ್ಲಿ ಒಂದ್ಸಲನಾದರೂ ಎಲ್ಲರ ಕೈಯಲ್ಲಿ ಚಪ್ಪಾಳೆ ತಗೋತೀನಿ. ಸೊ ಅದೇ ಸಿನಿಮಾ ಗಂಗೆ ಬಾರೆ ತುಂಗೆ ಬಾರೆ. ಅವತ್ತಿನ ದಿನ ಫಸ್ಟ್ ಡೇ ಫಸ್ಟ್ ಶಾರ್ಟೇ ಫಸ್ಟ್ ಸೀನೇ ನನ್ನ ಮೇಲೆ ಮಾಡಿದ್ದು. ಆ ಪಾರ್ಕಲ್ಲಿ ನಾಯಿ ಥರ ಮಾತಾಡೋದು, ಮಗು ಥರ ಮಾತಾಡೋದು, ದೊಡ್ಡ ಹೆಂಗಸಿನ ವಾಯ್ಸಲ್ಲಿ ಇಮಿಟೇಟ್ ಮಾಡೋ ಈ ಸಿನಿಮಾದ ಲೈಕ್ ಆ ಸೀನೇ ಫಸ್ಟ್ ಶೂಟ್ ಮಾಡಿದ್ದು. ಸೊ ಆ ಸಿನಿಮಾಯಿಂದ ಗಂಗೆ ಬಾರೆ ತುಂಗೆ ಬಾರೆ ಸಿನಿಮಾಯಿಂದ ನಾನು ಕಾಮಿಡಿಯನ್ನಾಗಿ ಆಲ್ಮೋಸ್ಟ್ ಎಲ್ಲ ಟಾಪ್ ಸ್ಟಾರ್ಸ್ ಜೊತೆ ಸಾಧು ಸರ್ ಜೊತೆ ವರ್ಕ್ ಮಾಡಿದೆ, ಬುಲೆಟ್ ಸರ್ ಜೊತೆ ವರ್ಕ್ ಮಾಡಿದೆ, ಶರಣ್ ಸರ್ ಜೊತೆ ವರ್ಕ್ ಮಾಡಿದೆ, ರಂಗಾಯಣ ರಘು ಅವ್ರ ಜೊತೆ ವರ್ಕ್ ಮಾಡಿದೆ, ಆಮೇಲೆ ನಮ್ಮ ಕೋಮಲ್ ಅವ್ರ ಜೊತೆ ವರ್ಕ್ ಮಾಡಿದೆ, ಬಿರಾದರ್ ಸರ್ ಜೊತೆ ವರ್ಕ್ ಮಾಡಿದೆ, ಉಮೇಶ್ ಸರ್ ಜೊತೆ ವರ್ಕ್ ಅಂದರೆ ಯಾವ ಕಾಮಿಡಿಯನ್ನು ಬಿಟ್ಟಿಲ್ಲ, ಎಲ್ಲರ ಜೊತೆನೂ ಸಿನಿಮಾಗಳನ್ನ ಮಾಡಿದೆ. ಆದರೆ ಹೆಚ್ಚಾಗಿ ಸಕ್ಸಸ್ ಆದಂಥ ಪೇರ್ ಬಂದು ನಂದು ಬುಲೆಟ್ ಸರ್, ಸಾಧು ಸರ್, ಶರಣ್ ಸರ್. ಸೊ ಇವತ್ತಿನವರೆಗೂ ನಾನು ಆ್ಯಕ್ಟ್ ಮಾಡದೇ ಇಲ್ದಿರೋ ಒಂದು ಕಾಮಿಡಿನ ಅಂದರೆ ಅದು ಚಿಕ್ಕಣ್ಣ. SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.